ನಮಸ್ಕಾರ ಫ್ರೆಂಡ್ಸ್ ಹನುಮಂತ ಸರಿಕಮಗೆ ಬರಲು ಅವನ ತಂದೆ ತಾಯಿ ಎಷ್ಟು ಕುರಿಗಳನ್ನು ಮಾರಿದ್ದಾರೆ ಗೊತ್ತಾ ಗೊತ್ತಾದರೆ ಕಣ್ಣಲ್ಲಿ ನೀರು ಬರುತ್ತೆ ಹೌದು ಕಳೆದ ಸರಿಕಮಪ ರಿಯಾಲಿಟಿ ಶೋನಲ್ಲಿ ಹೆಚ್ಚಿನ ಜನರಿಗೆ ಒಳ್ಳೆಯ ಮನರಂಜನೆ ನೀಡಿದ್ದು ಅಂದರೆ ಪ್ರತಿಯೊಬ್ಬರು ಕೂಡ ಹೇಳುವ ಹೆಸರು ಅದು ಹನುಮಂತ ಹೌದು ಹನುಮಂತ ಇದೀಗ ಸೆಲೆಬ್ರಿಟಿ ಇವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ ಇವತ್ತಿನ ವಿಡಿಯೋದಲ್ಲಿ ಹಾಗೇನೆ ನಿಮಗೂ ಕೂಡ ಹನುಮಂತ ಅವರ ಹಾಡುಗಳು ಇಷ್ಟ ಅಂದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಬಡ ಕುಟುಂಬದಿಂದ ಬಂದಂತಹ ಹನುಮಂತ ಎಂದಿಗೂ ಸಹ ಹೃದಯದಿಂದ ಶ್ರೀಮಂತನಾಗಿದ್ದ ಹಾಗೂ ಆ ಮುಕ್ತ ನಗುವಿನಿಂದ ಪ್ರತಿಯೊಬ್ಬರ ಮನಸ್ಸನ್ನ ಗೆದ್ದಿದ್ದ ಹನುಮಂತ ಎಲ್ಲರಿಗೂ ನೆನಪಾಗ್ತಾ ಇದ್ದ ಅವನ ಮುಕ್ತ ನಗು ಮಾತುಗಳು ಮತ್ತು ಹನುಮಂತ ಯಾವತ್ತಿಗೂ ಸಹ ತನ್ನ ಮುಕ್ತ ನಗುವನ್ನ ಬಂಡವಾಳ ಮಾಡಿಕೊಂಡಿರಲಿಲ್ಲ ಪ್ರತಿಯೊಬ್ಬರಿಗೂ ಇಷ್ಟವಾಗ್ತಿದ್ದ ಈ ವ್ಯಕ್ತಿಯ ವ್ಯಕ್ತಿತ್ವ ಹಳ್ಳಿಯ ಸೊಗುಡು ಹೌದು ಪ್ರತಿಯೊಬ್ಬರಿಗೂ ಸಹ ಇಷ್ಟಪಡ್ತಾ ಇದ್ದ ಹನುಮಂತನ ಮುಕ್ತತೆಯನ್ನು ಇವತ್ತಿನ ಮಾಹಿತಿಯಲ್ಲಿ ನೋಡೋಣ ಹೌದು ಹನುಮಂತನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹನುಮಂತ ರಾಜಧಾನಿಗೆ ಬರೋದಕ್ಕೆ ಅವರ ತಂದೆಯೇ ಕಾರಣ ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹನುಮಂತನ ಬಗ್ಗೆ ಈಗಾಗಲೇ ಕರ್ನಾಟಕದ ಜನತೆಗೆ ಸಾಕಷ್ಟು ವಿಚಾರ ಗೊತ್ತಿದೆ ಆದರೆ ಹನುಮಂತನ ಪ್ರಪಂಚ ಯಾವ್ದು ಗೊತ್ತಾ ಹನುಮಂತನ ಪ್ರಪಂಚ ಅಂದ್ರೆ ಆತನ ತಂದೆ ತಾಯಿ ಗೆಳೆಯರು ಮತ್ತು ಅವನ ಕುರಿಗಳು ಹನುಮಂತನಿಗೆ ಬಹಳ ಇಷ್ಟ ಅಂದ್ರೆ ಕುರಿ ಈತ ಐದನೇ ಕ್ಲಾಸಿನಲ್ಲಿ ವಿದ್ಯಾಭ್ಯಾಸವನ್ನ ಬಿಟ್ಟು ಮನೆಯ ಜವಾಬ್ದಾರಿಯನ್ನ ತಾನೇ ತೆಗೆದುಕೊಂಡಿದ್ದ ಹನುಮಂತನ ತಂದೆ ಮೇಕಪ್ಪ ತಾಯಿ ಶೀಲವ ಇವರಿಗೆ ಐದು ಜನ ಮಕ್ಕಳು ಇವರಲ್ಲಿ ಐದನೇ ಮಗ ಹನುಮಂತ ಹೌದು ಕುರಿಯನ್ನು ಕಾಯ್ದುಕೊಂಡು ಮನೆಯನ್ನ ಸಾಕ್ಸಿದ್ದ ಇವರ ಕುಟುಂಬದವರು ನಂತರ ಹನುಮಂತನ ಕುರಿಯನೇ ಸಂಸಾರದ ಜವಾಬ್ದಾರಿಯಾಗಿ ಮಾಡಿಕೊಂಡ್ರು ಹೌದು ಹನುಮಂತ ಸಂಸಾರದ ಹೊಣೆಯನ್ನ ಹೊತ್ತು ಸಂಸಾರವನ್ನ ನಡೆಸ್ತಿದ್ದ ಹಾಗೆ ರಾಜಧಾನಿಗೆ ಬರುವ ಅವಕಾಶ ಸಿಕ್ಕ ನಂತರ ಅವರ ತಂದೆ ತನ್ನ ಮಗ ದೊಡ್ಡವನಾಗಿ ಬೆಳೆಯಬೇಕು ಆತನ ಹೆಸರು ಕೂಡ ದೊಡ್ಡದಾಗಿ ಬೆಳಿಬೇಕು ಅವನು ಹೆಸರು ಮಾಡಬೇಕು ಅಂತ ತನ್ನ ಕುರಿಯೊಂತನ ಮಾರಿ ಹಣವನ್ನ ರಾಜಧಾನಿಗೆ ಕಳಿಸಲು ಕೊಡ್ತಾನೆ ಹೌದು ಹನುಮಂತ ಅಪ್ಪ ಒಂದು ರೀತಿಯಲ್ಲಿ ಹನುಮಂತ ರಾಜಧಾನಿಗೆ ಬರಲು ಅವರೇ ನೇರ ಕಾರಣ ಅಂತ ಹೇಳಬಹುದು ನಂತರ ಹನುಮಂತ ರಾಜಧಾನಿಗೆ ಬಂದು ಶೋನಲ್ಲಿ ಭಾಗವಹಿಸಿದ ನಂತರ ಈತನ ಅದೃಷ್ಟವೇ ಬದಲಾಯಿತು ಹನುಮಂತನಿಗೆ ಒಳ್ಳೆಯ ಅವಕಾಶಗಳು ದೊರೆಯುವ ಮೂಲಕ ಈಗ ಸೆಲೆಬ್ರಿಟಿ ಆದ ಇದೀಗ ಹನುಮಂತ ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದು ಆತನ ಕುರಿಗಳನ್ನು ಮರ್ತಿಲ್ಲ ಹೌದು ತನ್ನ ಕುಟುಂಬದವರನ್ನು ಕೂಡ ಮರ್ತಿಲ್ಲ ಹೆಚ್ಚಿನದಾಗಿ ಆತನ ಮುಕ್ತತೆಯನ್ನ ಇನ್ನೂ ಕೂಡ ಮರ್ತಿಲ್ಲ ಹೀಗೆ ಜೀವನದಲ್ಲಿ ಹನುಮಂತ ಬೆಳೆಯಲಿ ಉತ್ತಮ ಅವಕಾಶಗಳು ಇವರನ್ನ ಹುಡುಕಿಕೊಂಡು ಬರಲಿ ಅಂತ ಹಾರೈಸುತ್ತಾ ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು